ಶ್ರೀರಾಮ ಸಮರ್ಥ. ನಾನಿರುವಾಗ ಏಕೆ ನಿರಾಶೆಯಾಗಬೇಕು? ಇಸ್ವಿಸನ್ 1939 ಘಟನೆ ಇರುತ್ತದೆ. ಒಬ್ಬ ಹುಡುಗಿಯು MBBS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಳು. ಅವಳು ನಾಮಸ್ಮರಣೆ ಮಾಡುತ್ತಿದ್ದಳು ಹಾಗೂ ಶ್ರೀ ಮಹಾರಾಜರ ಸ್ಮರಣೆ ಮಾಡಿಕೊಂಡಿರುತ್ತಿದ್ದಳು. ಅವಳು ಮುಂದಿನ ಪರೀಕ್ಷೆಗಾಗಿ ಲಂಡನ್ನಿಗೆ ಹೋದಳು. ದಿನವೆಲ್ಲ ದವಾಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಹಾಗೂ ಸಾಯಂಕಾಲ ದಣಿದವಳಾಗಿ ಮನೆಗೆ ಬರುತ್ತಿದ್ದಳು. ಅನಂತರ ತಿನ್ನುವುದು ಕುಡಿಯುವುದು ಆದ ಮೇಲೆ ಸ್ವಲ್ಪ ಜಪ ಮಾಡಿ ಮಲಗುತ್ತಿದ್ದಳು. ಇದು ಅವಳ ಅಲ್ಲಿಯ ದಿನಚರಿಯಾಗಿತ್ತು. ಒಂದು ದಿವಸ ಮಳೆಯಾಗುತ್ತಿತ್ತು, ಆದ್ದರಿಂದ ಅವಳು ಬೇಗನೆ ಮನೆಗೆ ಬಂದಳು. ಬಾಗಿಲು ತೆಗೆದ ಮೇಲೆ ಮನೆಯಿಂದ ಬಂದ ಒಂದು ಪತ್ರವು ಅವಳಿಗೆ ಸಿಕ್ಕಿತು. ಕೈಕಾಲು ತೊಳೆದುಕೊಂಡು ಅವಳು ಆ ಪತ್ರವನ್ನು ಓದಿದಳು. ಅದರಲ್ಲಿ ಕೆಲವು ಅತ್ಯಂತ ಅಪ್ರಿಯವಾದ ಕೌಟುಂಬಿಕ ವಿಷಯಗಳಿದ್ದವು. ಅದನ್ನು ಓದಿ ಅವಳ ಮನಸ್ಸಿನಲ್ಲಿ ಜೋರಾಗಿ ವಿಚಾರ ಚಕ್ರ ತಿರುಗತೊಡಗಿತು. ಸ್ವಲ್ಪ ಸಮಯದಲ್ಲಿ ಆ ವಿಚಾರಗಳಿಂದ ತಲೆಯಲ್ಲಿ ವಿಲಕ್ಷಣ ಗೊಂದಲವೆದ್ದಿತು. ಅದರಿಂದ ಅತ್ಯಂತ ಉದಾಸಳಾದಳು. ಅವಳಿಗೆ ಬದುಕಿನಲ್ಲಿ ಏನೂ ಅರ್ಥವಿಲ್ಲವೆನಿಸಿ ಆತ್ಮಹತ್ಯೆ ಮಾಡಿಕೊಂಡರೆ ತಾನಾಗಿಯೇ ಎಲ್ಲ ಪ್ರಶ್ನೆಗಳು ದೂರವಾಗುತ್ತವೆಂಬ ವಿಚಾರ ಬರತೊಡಗಿತು. ಸ್ವಲ್ಪ ಸಮಯವಾದ ಮೇಲೆ ಅವಳು ಎದುರಿಗಿನ ಕಿಟಕಿಯಿಂದ ಕೆಳಗೆ ಹಾರಿಕೊಳ್ಳಬೇಕೆಂದು ನಿಶ್ಚಯ ಮಾಡಿ ಕಿಟಕಿಯ ಹತ್ತಿರ ಹೋದಳು. ಅಷ್ಟರಲ್ಲಿ ಅವಳ ಕಿವಿಯಲ್ಲಿ ಛೇ ಛೇ, ಈ ರೀತಿ ಜೀವಕ್ಕೆ ಧಕ್ಕೆಯನ್ನು ಮಾಡಿಕೊಳ್ಳಬಾರದು, ನಾನಿರುವಾಗ ಏಕೆ ನಿರಾಶೆಯಾಗಬೇಕು, ಶ್ರೀರಾಮನು ಮುಂದೆ ಉತ್ತಮ ದಿವಸಗಳನ್ನು ತರುವವನಿರುತ್ತಾನೆ, ನಾಮಸ್ಮರಣೆ ಮಾಡಬೇಕು, ಮತ್ತೆ ಹೀಗೆ ಮಾಡಬಾರದು ಎಂಬ ಶಬ್ದಗಳು ಕೇಳಿಸಿದವು. ಈ ಶಬ್ದಗಳನ್ನು ಕೇಳಿ ಶ್ರೀ ಮಹಾರಾಜರು ತನ್ನ ಜೊತೆಗಿರುತ್ತಾರೆಂದು ಅವಳಿಗೆ ವಿಶ್ವಾಸವಾಗಿ ಆತ್ಮಹತ್ಯೆಯ ವಿಚಾರ ಇಲ್ಲದಂತಾಯಿತು. ಮುಂದೆ ಅವಳು ಪರೀಕ್ಷೆಯಲ್ಲಿ ಮೊದಲ ಸಲವೇ ಉತ್ತೀರ್ಣಳಾದಳು. ಈಗ ಅವಳದು ಉತ್ತಮವಾಗಿ ನಡೆದಿರುತ್ತದೆ. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.